ಕೆಲವೊಂದು ಭಾಗಗಳನ್ನು ತಗೊಂಡ್ರೆ ಅಲೆಮಾರಿ ಜನಾಂಗದವರು ಸೊ ಒಂದು ಕಡೆ ಬೀಡುಬಿಟ್ಟಿರ್ತಾರೆ. ಅವರಿಗೆ ಏನು ಸರ್ಕಾರದ ವತಿಯಿಂದ ಸಲ್ಲಬೇಕಾದಂತಹ ಯೋಜನೆಗಳು, ಸವಲತ್ತುಗಳು ಏನಿರುತ್ತೆ, ಇದು ಯಾವುದು ಕೂಡ ಸರಿಯಾಗಿ ಕೂಡ ಸಲ್ಲಿಕೆ ಆಗ್ತಿರಲ್ಲ. ಸೊ ಈ ಒಂದು ನಿಟ್ಟಿನಲ್ಲಿ ಈ ಭಾಗದಲ್ಲೇ ಸ್ವತಃ ತಹಶೀಲ್ದಾರೇ ಕೂಡ ಅಲೆಮಾರಿ ಜನಾಂಗ ಸ್ಥಳ ಏನಿದೆ, ಅವರ ವಾಸಸ್ಥಳ, ಅಲ್ಲಿಗೆ ಭೇಟಿಯನ್ನು ನೀಡಿ ಅವರ ಕುಂದುಕೊರತೆಗಳನ್ನು ವಿಚಾರಿಸೋದ್ರ ಜೊತೆಗೆ ಸರ್ಕಾರದ ಸವಲತ್ತುಗಳನ್ನು ಕೂಡ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಿದ್ರೆ ಎಲ್ಲಿ ಅನ್ನೋದ್ರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡಿ. ಅಲೆಮಾರಿ ಜನಾಂಗಕ್ಕೆ ಸವಲತ್ತನ್ನು ವಿತರಿಸಲು ಮುಂದಾಗಿದ್ದಾರೆ ಈ ಒಂದು ಭಾಗದಲ್ಲಿ ತಹಶೀಲ್ದಾರ್. ಕೊರಟಗೆರೆ ತಾಲೂಕಿನ ಹುಲಿಕುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಾಸವಿರತಕ್ಕಂಥ ಅಲೆಮಾರಿ ಜನಾಂಗ ಸೊ ಜಿಲ್ಲಾಧಿಕಾರಿಗಳ ಆದೇಶದ ಅನ್ವಯ ಸ್ಥಳಕ್ಕೆ ಭೇಟಿಯನ್ನು ನೀಡಿದ್ದಾರೆ ತಹಶೀಲ್ದಾರ್ ಮುನಿಸ್ವಾಮಿ ರೆಡ್ಡಿ. ಅಲೆಮಾರಿ ಜನಾಂಗಕ್ಕೆ ಸವಲತ್ತನ್ನು ವಿತರಿಸಲು ಮುಂದಾಗಿದ್ದಾರೆ ತಹಶೀಲ್ದಾರ್. ಇದು ಕೊರಟಗೆರೆ ತಾಲೂಕಿನ ಹುಲಿಕುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಾಸವಿರತಕ್ಕಂಥ ಅಲೆಮಾರಿ ಜನಾಂಗಕ್ಕೆ ಸರ್ಕಾರದ ಸವಲತ್ತುಗಳು, ಯೋಜನೆಗಳು ಏನೇನಿದೆ ಅದೆಲ್ಲದನ್ನು ಕೂಡ ತಿಳಿಸ್ಬೇಕು, ತಲುಪಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳ ಒಂದು ಆದೇಶದ ಅನ್ವಯ, ಅವರ ನಿರ್ದೇಶನದ ಅನ್ವಯ ಭೇಟಿಯನ್ನು ನೀಡಿದ್ದಾರೆ. ಸುಮಾರು 24ಕ್ಕೂ ಹೆಚ್ಚು ಕುಟುಂಬಸ್ಥರು ಒಂದೆಡೆ ವಾಸವಾಗಿದ್ದಾರೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ನೋಡ್ತಾ ಇದ್ದೀರಾ. ಸೊ ಅಲೆಮಾರಿ ಜನಾಂಗದ ಒಂದು ಮನೆ ಏನಿರುತ್ತೆ, ಸೊ ಆ ಒಂದು ಮುಂಭಾಗದಲ್ಲಿ, ಮನೆಯ ಮುಂಭಾಗದಲ್ಲಿ ಕೂಡ ಅಧಿಕಾರಿಗಳು, ತಹಶೀಲ್ದಾರ್ ಜೊತೆ ಯಾವ್ಯಾವ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಆ ಒಂದು ಭಾಗದಲ್ಲಿ ಕೂಡ ಬೀಡು ಬಿಟ್ಟಿರ್ತಕ್ಕಂಥದ್ದು. ಅಂದರೆ ಅಲ್ಲಿ ನೋಡ್ತಾ ಇದ್ದಾರೆ, ಜನರ ಕುಂದು ಕೊರತೆಗಳನ್ನು ಕೂಡ ವಿಚಾರಿಸ್ತಾ ಇದ್ದಾರೆ, ಜೊತೆಗೆ ಸರ್ಕಾರದ ಸವಲತ್ತು ಏನಿರುತ್ತೆ ಸೊ ಅದನ್ನು ತಲುಪಿಸ್ತಕ್ಕಂಥ ನಿಟ್ಟಿನಲ್ಲಿ ಕೂಡ ಅವರು ಈ ಒಂದು ಭಾಗಕ್ಕೆ ಕೂಡ ತೆರಳಿರೋದು. ಹುಲಿಕುಂಟೆ ಕೆರೆ ಅಂಗಳ ಹಾಗೂ ತೀತಾ ಕೆರೆ ಅಂಗಳದಲ್ಲಿರುವ ನಿರಾಶ್ರಿತರು ಹಿಂದಿನ ವರ್ಷ ಸುರಿದಂತಹ ಸತತ ಮಳೆಯಿಂದಾಗಿ ನಿರಾಶ್ರಿತರಾಗಿದ್ದ ಅಲೆಮಾರಿ ಜನಾಂಗಕ್ಕೆ ಸೊ ಇದೀಗ ಸರ್ಕಾರದ ಸವಲತ್ತನ್ನು ಒದಗಿಸಲು ಮುಂದಾಗಿರ್ತಕ್ಕಂಥದ್ದು ತಹಶೀಲ್ದಾರ್ ಅವರು. ಸೊ 60ಕ್ಕೂ ಹೆಚ್ಚು ಜನ ವಾಸವಿರ್ತಕ್ಕಂಥ ಈ ಒಂದು ಅಲೆಮಾರಿ ಜನಾಂಗ ನಿರಾಶ್ರಿತರಿಗೆ ಅಂತ ಹೇಳಿ ತಹಶೀಲ್ದಾರ್ ಮುನಿಸ್ವಾಮಿ ರೆಡ್ಡಿ ಹಾಗೆ ಸಂಧ್ಯಾ ವೃದ್ಧಾಪ್ಯ ಯೋಜನೆಯನ್ನು ಕೂಡ ವಿತರಣೆಯನ್ನು ಮಾಡಿದ್ದಾರೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ನೋಡ್ತಾ ಇದ್ದೀರಾ. ಇದು ಕೊರಟಗೆರೆ ತಾಲೂಕಿನ ಹುಲಿಕುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಾಸವಿರತಕ್ಕಂಥ ಅಲೆಮಾರಿ ಜನಾಂಗದವರು. ಇತರೆ ಇಲಾಖೆಗಳಿಂದ ಬರ್ತಕ್ಕಂಥ ಹಲವಾರು ಸವಲತ್ತುಗಳನ್ನು ವಿತರಿಸಲು ಕೂಡ ಈ ಒಂದು ವೇಳೆಯಲ್ಲಿ ತಹಶೀಲ್ದಾರ್ ಅಧಿಕಾರಿಗಳಿಗೆ ಕೂಡ ಸೂಚನೆಯನ್ನು ಕೂಡ ನೀಡಲಾಗಿದೆ. 60ಕ್ಕೂ ಹೆಚ್ಚು ಜನ ವಾಸವಿರ್ತಕ್ಕಂಥ ಅಲೆಮಾರಿ ಜನಾಂಗ ಸೊ ಕೆಲವೊಂದು ಅಲೆಮಾರಿ ಜನಾಂಗ ಅಂತ ತಗೊಂಡ್ರೆ ಗೊತ್ತಿರಲ್ಲ ಅವರಿಗೆ, ಸ್ವಲ್ಪ ಅನಕ್ಷರಸ್ಥರಿರ್ತಾರೆ, ಏನೇನು ಸರ್ಕಾರದ ಸವಲತ್ತುಗಳಿರುತ್ತೆ, ಯೋಜನೆಗಳಿರುತ್ತೆ, ಇದೆಲ್ಲದನ್ನು ಕೂಡ ನಾವು ಪಡ್ಕೋಬಹುದು ಅಂತಕ್ಕಂಥ ಒಂದು ಜ್ಞಾನ ಕೂಡ ಅವ್ರಿಗೆ ಕಮ್ಮಿ ಇರ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ನೋಡೋದಾದರೆ ಈ ಕೊರಟಗೆರೆಯಲ್ಲಿ ಹುಲಿಕುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಂದರೆ ಜಿಲ್ಲಾಧಿಕಾರಿಗಳ ಆದೇಶದ ಅನ್ವಯ ಕೂಡ ಸ್ಥಳಕ್ಕೆ ಭೇಟಿಯನ್ನು ನೀಡಿ ತಹಶೀಲ್ದಾರ್ ಮುನಿಸ್ವಾಮಿ ರೆಡ್ಡಿ ಸರ್ಕಾರದ ಸವಲತ್ತುಗಳನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈ ಬಗ್ಗೆ ತಹಶೀಲ್ದಾರ್ ಮುನಿಸ್ವಾಮಿ ರೆಡ್ಡಿ ಮಾತನಾಡಿದ್ದಾರೆ, ಏನು ಹೇಳಿದ್ದಾರೆ ನೋಡೋಣ. ನಮಸ್ಕಾರ. ಕೊರಟಗೆರೆ ತಾಲೂಕಿನ ಹುಲಿಕುಂಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅಲೆಮಾರಿ ಕುಟುಂಬಗಳಿಗೆ ಭೇಟಿ ಕೊಟ್ಟಿದ್ದೀವಿ ಎಲ್ಲ ಇಲಾಖಾ ಮಟ್ಟದ ಅಧಿಕಾರಿಗಳೊಂದಿಗೆ. ಇಲ್ಲಿ ಏನವರಿಗೆ ಅವಕಾಶಗಳು ಇದೆ, ಸರ್ಕಾರದಿಂದ ಸೌಲಭ್ಯಗಳು ಬರ್ತಕ್ಕಂಥದ್ದು ಇದೆ, ಅದಕ್ಕೆ ಸಂಬಂಧಪಟ್ಟ ಎಲ್ಲ ಇಲಾಖೆಗಳು ಅಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ CDPO ಅವರು ಇದ್ದಾರೆ, ಮತ್ತು RWS ಗ್ರಾಮೀಣ ಮತ್ತು ಕುಡಿಯುವ ನೀರಿನ ನೈರ್ಮಲ್ಯ ಇಲಾಖೆಯ ಕೀರ್ತಿಯವರಿದ್ದಾರೆ,
ಆಮೇಲೆ ನಮ್ಮ ತಾಲೂಕು ಆರೋಗ್ಯಾಧಿಕಾರಿಗಳಾದ ವಿಜಯಕುಮಾರ್ ಇದ್ದಾರೆ, ಆಮೇಲೆ ಬೆಸ್ಕಾಂ ಇಲಾಖೆ ಮಲಯ್ಯ ಅವರಿದ್ದಾರೆ, ಗ್ರಾಮ ಪಂಚಾಯತಿಯಿಂದ ಮೈಲಣ್ಣ ಅವರಿದ್ದಾರೆ. ಹೀಗೆ ಎಲ್ಲ ಇಲಾಖಾ ಮಟ್ಟದ ಅಧಿಕಾರಿಗಳು ಮೂಲಭೂತ ಸೌಲಭ್ಯ ಕೊಡ್ತಕ್ಕಂಥದ್ದು, ಆಮೇಲೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಕಚೇರಿ ಅಧೀಕ್ಷಕರು ಬಂದಿದ್ದಾರೆ, ಅವರವ್ರ ಇಲಾಖೆಯಿಂದ ಕೊನೆಗೆ ಒಂದು ಕಟ್ಟಕಡೆಯ ವ್ಯಕ್ತಿಗೆ ಏನು ಸರ್ಕಾರದ ಸೌಲಭ್ಯ ಕೊಡಬೇಕು ಆ ನಿಟ್ಟಿನಲ್ಲಿ ಇವತ್ತು ನಾವು ಮಾಜರನ್ನು ಮಾಡಿದ್ದೀವಿ, ನಡಾವಳಿಯನ್ನು ಮಾಡಿದ್ದೀವಿ. ಈಗಾಗಲೇ ಇವರಿಗೆ ಡಾಕ್ಯುಮೆಂಟ್ಗಳನ್ನು ಈಗಾಗಲೇ ನಮ್ಮ ಕಂದಾಯ ಇಲಾಖೆಯಿಂದ ಏನೇನು ಬರಬೇಕು ಅವರಿಗೆ ಅಂತ ಆ ಡಾಕ್ಯುಮೆಂಟ್ಸನ್ನು ತಗೊಂಡಿದ್ದೀವಿ. ಈಗ 9 ಪಿಂಚಣಿಯಲ್ಲಿ ನಾವು ಈಗ 4 ಪಿಂಚಣಿ ಆದೇಶ ಪತ್ರಗಳನ್ನು ನಾವು ಕೊಟ್ಟಿದ್ದೀವಿ. ಇನ್ನು 2-3 ದಿನದಲ್ಲಿ ಅಕೌಂಟ್ ನಂಬರನ್ನು ಮತ್ತೆ ನಾವೇ ಮಾಡಿಸ್ತಾ ಇದ್ದೀವಿ ಅಕೌಂಟ್. ಎಸ್, ಸ್ವತಃ ತಹಶೀಲ್ದಾರ್ ಮುನಿಸ್ವಾಮಿ ರೆಡ್ಡಿರವರೇ ಕೂಡ ಮಾತನಾಡಿದ್ದಾರೆ. ಸೊ ಅವರಿಗೆ ಸರ್ಕಾರದ ಸವಲತ್ತುಗಳನ್ನು ತಲುಪಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ಇಂದು ಹಾಜರಾಗಿದ್ದೀವಿ. ಸೊ ನನ್ನ ಜೊತೆ ಹಲವಾರು ವಿಭಾಗದ ಅಧಿಕಾರಿಗಳು ಎಲ್ಲರೂ ಕೂಡ ಈ ಒಂದು ಭಾಗದಲ್ಲಿ ಹಾಜರಾಗಿ ಅವರ ಕುಂದುಕೊರತೆಗಳನ್ನು ಕೂಡ ವಿಚಾರಿಸಿ ಏನು ಸರ್ಕಾರದ ಯೋಜನೆಗಳಿರುತ್ತೆ ಸೊ ಅದನ್ನು ಕೂಡ ಅವರಿಗೆ ತಲುಪಿಸಿ ಅದನ್ನು ಕೊಡುವ ಭರವಸೆಯನ್ನು ಕೂಡ ನೀಡಿದ್ದೀವಿ ಅಂತ ಕೂಡ ಮಾತನಾಡಿದ್ದಾರೆ. ವ್ಯವಸ್ಥೆ ಆಗಿದೆ, ಈಗ ನೀರ್ ಸಮಸ್ಯೆ ಏನಿಲ್ಲ, ನೀರು ಶಾಶ್ವತವಾಗಿ ನಿಮ್ಗೆ ಸಮಸ್ಯೆ ಇನ್ನೊಂದು 15 ದಿನದೊಳಗೆ ಬಗೆ ಇರುತ್ತೆ. ನೆಕ್ಸ್ಟ್ ಏನಾಗುತ್ತೆ ಏಡಬಲಿ ಬರ್ಬೇಕಾಯ್ತಲ್ವ ಸರ್? ಯಾಕೆ ಸರ್ ಬಂದಿಲ್ಲ ಎಡಬಲಿ ಅವ್ರು ಬಂದಿಲ್ಲ, ಯಾಕೆ ಬಂದಿಲ್ಲ ಸರ್? ಸರ್ ಬಿಸಿ ಮೀಟಿಂಗ್ ಅಲ್ಲಿ ಟೋಟಲ್ ಪಂಚಾಯತಿ ಅನುದಾನದಲ್ಲಿ ತಾತ್ಕಾಲಿಕವಾಗಿ ಆಕ್ಷನ್ ಪ್ಲಾನ್ ಅಲ್ಲಿ ನೀವು ಇದು ಮಾಡಿ 25% ಮತ್ತೊಂದು ಚಿಕ್ಕ ವಿರಾಮದ ನಂತರ ಸುದ್ದಿ ಮುಂದುವರಿಯುತ್ತೆ.